ಹಲೋ ಗೈಸ್ ಈ ಒಂದು ವಿಡಾನಲ್ಲಿ ಏರ್ಟೆಲ್ ಆ್ಯಪ್ ಇಂದ ಯಾವ ರೀತಿಯಾಗಿ ಪರ್ಸನಲ್ ಲೋನ ತೊಗೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಏರ್ಟೆಲ್ ಆ್ಯಪ್ ಇಂದ ನೀವು ಇನ್ಸ್ಟೆಂಟ್ ಆಗಿ ಲೋನ ತೊಗೊಬೋದು ನೀವೇನಾದರೂ ಏರ್ಟೆಲ್ ಕಸ್ಟಮರ್ ಆಗಿದ್ದರೆ ಇಲ್ಲಿ ಈಸಿಲಿ ಲೋನ ತಗೋಬೋದಾಗಿದೆ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಂತಲೇ ಏರ್ಟೆಲ್ ಇಲ್ಲಿ ಖುದ್ದಾಗಿ ಲೋನ್ ಕೊಡೋಲ್ಲ ಇದು ಥರ್ಡ್ ಪಾರ್ಟಿ ಆ್ಯಪ್ ಇಂದ ನಿಮಗೆ ಲೋನ ಪ್ರೊವೈಡ್ ಮಾಡ್ತಾ ಇದೆ ಸೊ ಏರ್ಟೆಲ್ ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪರ್ಸನಲ್ ಲೋನ ತಗೊಬೋದು ಏನಲ್ಲ ಪ್ರಾಸೆಸ್ ಇರುತ್ತೆ ಯಾರಿಗೆಲ್ಲ ಇಲ್ಲಿ ಲೋನ್ ಸಿಗುತ್ತೆ ಏನಲ್ಲ ನ ಕೊಡಬೇಕು ಕಂಪ್ಲೀಟ್ ಪ್ರೊಸೆಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅಪ್ಲೈ ಪ್ರಾಸೆಸ್ ಕೂಡ ತೋರಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಈ ಒಂದು ವಿಡಾಗ ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ ಗೆ ನೀವು ಹೊಸ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದ್ರಿಂದ ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಏರ್ಟೆಲ್ ಆಪ್ ಇಂದ ನೀವು ಇಲ್ಲಿ ಅಪ್ ಟು ಒಂದು ಲಕ್ಷದ ವರೆಗೆ ಲೋನ್ ನ ತಗೊಂಬುದು ಇಲ್ಲಿ ಡಿ ಎಮ್ ಐ ಫೈನಾನ್ಸ್ ಲೋನ್ ನ ಪ್ರೊವೈಡ್ ಮಾಡ್ತಾ ಇದ್ರೆ ಇಲ್ಲಿ ಇನ್ಸ್ಟೆಂಟ್ ಆಗಿ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಅಂಡ್ ಇನ್ಸ್ಟೆಂಟ್ ಆಗಿ ಲೋನ್ ನ ಪ್ರೊವೈಡ್ ಮಾಡ್ತಾ ಇದ್ರೆ ಮೂರು ತಿಂಗಳಿಂದ ಅಪ್ ಟು ಅರವತ್ತು ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಅನ್ನ ಇರುತ್ತೆ ಸೊ ಇದ್ರೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡ್ ನೋಡ್ತಾ ಇರಬಹುದು ಒಂದು ಲಕ್ಷ ರೂಪಾಯಿ ನೀವು ಲೋನ್ ತಗೊತಿರ ಹನ್ನೆರಡ್ ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಹಾಕಿದ್ದಾರೆ ಇಲ್ಲಿ ಮೂರು ಪರ್ಸೆಂಟ್ ಪ್ರೊಸಿಂಗ್ ಫೀಸ್ ತಗೊತಾ ಇದ್ದಾರೆ ಲೋನ್ ಟೆನ್ಯೂರ್ ಇಲ್ಲಿ ಇಪ್ಪತ್ನಾಲ್ಕು ತಿಂಗಳವರೆಗೆ ಆಗ್ತಾ ಇದ್ದಾರೆ ನಂತರ ಇಲ್ಲಿ ಮಂತ್ಲಿ ಐ ಎಷ್ಟು ಅಂತಂದ್ರೆ ನಾಲ್ಕು ಸಾವಿರದ ಏಳ್ನೂರ ಏಳು ರೂಪಾಯಿ ಆಗುತ್ತೆ ನಂತರ ಇ ಪಿ ಅಲ್ಲಿ ರೇಂಜ್ ಹದಿನೈದು ಪಾಯಿಂಟ್ ಒಂದು ಪರ್ಸೆಂಟ್ ಅಂದ್ರೆ ಆನುಯಲ್ ಪರ್ಸೆಂಟೇಜ್ ರೇಟ್ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಲ್ಲಿ ಇಲ್ಲಿಂದ ಇನ್ಸ್ಟೆಂಟ್ ಆಗಿ ಲೋನ್ ತಗೊಂಡಿರುತ್ತೆ ಇವಾಗ ಪ್ರಾಸೆಸ್ ಅನ್ನ ತಿಳ್ಕೊಡ್ತೀನಿ ಮೊದಲಾಗಿ ನಿಮ್ಮ ಕಡೆ ಏರ್ಟೆಲ್ ಆಪ್ ಇಲ್ಲ ಅಂದ್ರೆ ಪ್ಲೇಸ್ಟೋರ್ ಬಂದ್ಬಿಟ್ಟು ಏರ್ಟೆಲ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಕೊಳ್ಳಿ ಈ ರೀತಿ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ ಈ ಒಂದು ಅಪ್ಲಿಕೇಶನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಕಡೆ ಆಲ್ರೆಡಿ ಇತ್ತು ಅಂತಂದ್ರೆ ಜಸ್ಟ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ನಂತರ ಓ ಟಿ ಪಿ ಬರುತ್ತೆ ಓ ಟಿ ಪಿ ಆಗಿಬಿಟ್ಟು ಇಲ್ಲಿ ರಿಜಿಸ್ಟರ್ನ ಮಾಡ್ಕೊಳ್ಳಿ ಓಕೆನಾ ಸೊ ಸಿಮ್ ಚೂಸ್ ಮಾಡಲಿಕ್ಕೂ ಅದು ಕೇಳ್ಬೋದು ಸೊ ಏರ್ಟೆಲ್ ಅನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಮ್ಯಾನೇಜ್ ಪೇ ಶಾಪ್ ಡಿಸ್ಕೋರ್ ಮತ್ತೆ ಹೆಲ್ಪ್ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಕ್ಷನ್ಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ ನಮಗೆ ಇಲ್ಲಿ ಇಲ್ಲಿ ಶಾಪ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಕ್ಕೇನೋ ಮುಂಚೆ ನೋಡಿ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ಕೂಡ ಓಪನ್ ಮಾಡ್ಕೋಬೋದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಜೊತೆಗೆ ಇಲ್ಲಿಂತ ನೀವು ರೀಚಾರ್ಜ್ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೊಬೋದಾಗಿದೆ ಜೊತೆಗೆ ಇಲ್ಲಿ ಪ್ರೀಪೇಯ್ಡ್ ರೀಚಾರ್ಜ್ ಕೂಡ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಹಲವಾರು ಆಪ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಓಕೆ ಎಲ್ಲ ಏರ್ಟೆಲ್ ಸರ್ವೀಸಸ್ಸು ಇಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಶಾಪ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಅನ್ನು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಪೋಸ್ಟ್ ಪೇಡ್ ಮತ್ತು ಬ್ರಾಡ್ಬ್ಯಾಂಡ್ ಮತ್ತು ಏರ್ಟೆಲ್ ಫೈನಾನ್ಸ್ ಇದೆ ಸೊ ಇಲ್ಲಿ ಏರ್ಟೆಲ್ ಫೈನಾನ್ಸ್ ಅಂತ ಏನಿದೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕನ್ನು ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಕ್ರೆಡಿಟ್ ಕಾರ್ಡ್ ಫಾರ್ ಏರ್ಟೆಲ್ ಫ್ಯಾಮಿಲಿ ಅಂತ ಬರ್ತಾ ಇದೆ ಅಪ್ ಟು ಏಯ್ಟೀನ್ ತೌಸಂಡ್ ಇಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಕ್ರೆಡಿಟ್ ಕಾರ್ಡ್ ಮೇಲೆ ಸೊ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಟಾಪ್ ಪ್ರಾಡಕ್ಟ್ಸ್ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಪ್ರೀ ಅಪ್ರೂವ್ ಫ್ಲೆಕ್ಸಿ ಕ್ರೆಡಿಟ್ ಆಫ್ ಅಪ್ ಟು ಇಲ್ಲಿ ಈ ಒಂದು ಲೋನ್ ತಗೊಬೋದು ನೆಕ್ಸ್ಟ್ ನಿಮಗೆ ಐದು ಲಕ್ಷ ಕ್ರೆಡಿಟ್ ಲಿಮಿಟ್ ಕೊಡುವಂತ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಬಗ್ಗೆ ಕೂಡ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಇದು ಏರ್ಟೆಲ್ ದೇಫಿಷಿಯಲ್ ಇದು ಆಗಿರುತ್ತೆ ಅಂಡ್ ಆಕ್ಸಿಸ್ ಬ್ಯಾಂಕ್ನ ನ ಪಾರ್ಟ್ನರ್ ಮಾಡಿಕೊಂಡು ಈ ಒಂದು ಕ್ರೆಡಿಟ್ ಕಾರ್ಡ್ನ ಕೊಡ್ತಾ ಇದ್ದಾರೆ ಇವತ್ತಿನ ವಿಡಿಯೋನಲ್ಲಿ ಓನ್ಲಿ ಪರ್ಸನಲ್ ಲೋನ್ ಬಗ್ಗೆ ಮಾತ್ರ ಮಾತಾಡೋಣ ಇಲ್ಲಿ ಫ್ಲೆಕ್ಸಿ ಕ್ರೆಡಿಟ್ ಆಫ್ ಅಪ್ ಟು ನೈನ್ ಲ್ಯಾಕ್ ಅಂತ ಏನಿದೆ ಪ್ರೀ ಅಪ್ರೂವ್ಡ್ ಲೋನ್ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಬರುತ್ತೆ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ ಬರುತ್ತೆ ಪ್ಲೀಸ್ ವೇಟ್ ಅಂತ ಬರುತ್ತೆ ಸ್ವಲ್ಪ ಹೊತ್ತು ನೀವು ಇಲ್ಲಿ ವೇಟನ್ನು ಮಾಡ್ಕೊಳ್ಳಿ ಸದ್ಯಕ್ಕೆ ನನಗೆ ಯಾವುದೇ ಒಂದು ಆಫರನ್ನು ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನಾನು ಹೊಸ ಕಸ್ಟಮರ್ ಆಗಿರೋದ್ರಿಂದ ನನಗೆ ಇಲ್ಲಿ ಲೋನ ಪ್ರೊವೈಡ್ ಮಾಡ್ತಾ ಇಲ್ಲ ನೀವೇನಾದರೂ ಹಳೆ ಕಸ್ಟಮರ್ ಆಗಿದ್ರೆ ಏರ್ಟೆಲ್ದು ನಿಮಗೆ ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ ಇಲ್ಲಿ ಚೆಕ್ ಯುವರ್ ಕ್ರೆಡಿಟ್ ಸ್ಕೋರ್ ಅಂತ ಕೆಳಗಡೆ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನೀವು ಚೆಕ್ಕನ್ನು ಮಾಡ್ಕೊಳ್ಳಿ ಮೊದಲೇದಾಗಿ ಅದಾದ ನಂತರ ನಿಮಗೆ ಆಫರ್ ಅನ್ನ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಮೊದಲೇದಾಗಿ ಫುಲ್ ನೇಮನ್ನು ಕೊಡಿ ನಂತರ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ನಂತರ ಜೆಂಡರ್ ಕೇಳುತ್ತೆ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಹಾಕಿ ನಂತರ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಟಿಕ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಇಲ್ಲಿ ನಿಮಗೆ ತೋರಿಸುತ್ತೆ ಸೊ ಇನ್ಸ್ಟಂಟಾಗಿ ನಿಮಗೆ ಈ ಒಂದು ಕ್ರೆಡಿಟ್ ಸ್ಕೋರ್ ನೋಡಲಿಕ್ಕೆ ನಿಮಗೆ ಸಿಗುತ್ತೆ ಗೈಸ್ ಓಕೆನಾ ಸೊ ಈ ಕ್ರೆಡಿಟ್ ಸ್ಕೋರ್ ಅಕಾರ್ಡಿಂಗ್ ನಿಮಗೆ ನೆಕ್ಸ್ಟು ಲೋನ್ ಆಫರ್ಸ್ ಕೂಡ ಬರುತ್ತೆ ಆ ಒಂದು ಲೋನ್ ಆಫರ್ಸ್ನ ನೀವು ತೊಗೊಂಬಿಟ್ಟು ಅಪ್ಲೈ ಮಾಡ್ಕೋದು ಸೊ ಸದ್ಯಕ್ಕೆ ನನಗೆ ಯಾವುದೇ ಒಂದು ಆಫರನ್ನು ಕೊಡ್ತಾ ಇಲ್ಲ ನಿಮಗೆ ಆಫರ್ ಇತ್ತು ಅಂತಂದರೆ ಇನ್ಸ್ಟಂಟಾಗಿ ತೊಗೊಬೋದು ಸೊ ಇಲ್ಲಿ ಏರ್ಟೆಲ್ ಫೈನಾನ್ಸಲ್ಲಿ ನೆಕ್ಸ್ಟು ಯಾವ ರೀತಿಯಾಗಿ ನೀವು ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಹದಿನೆಂಟು ಸಾವಿರ ರೂಪಾಯಿವರೆಗೂ ಎವ್ರಿ ಇಯರ್ ನೀವು ಇಲ್ಲಿ ಉಳಿಸ್ಬೋದು ಈ ಒಂದು ಕ್ರೆಡಿಟ್ ಕಾರ್ಡ್ ಮೇಲೆ ನಿಮಗೆ ಇಲ್ಲಿ ಒಂದು ವರ್ಷದವರೆಗೆ ಫ್ರೀ ಇರುತ್ತೆ ನಂತರ ಇದು ಆಫರು ಮೂವತ್ತು ಸೆಪ್ಟೆಂಬರ್ವರೆಗೂ ಮಾತ್ರ ಇದೆ ನೆಕ್ಸ್ಟ್ ಈ ಒಂದು ಕ್ರೆಡಿಟ್ ಕಾರ್ಡ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ನೆಕ್ಸ್ಟ್ ವೀಡಿಯೋ ಬರುತ್ತೆ ಡೋಂಟ್ ವರಿ ನಂತರ ಇಲ್ಲಿ ಡೈರೆಕ್ಟ್ ಕ್ಯಾಶ್ ಬ್ಯಾಕ್ಸ್ ಕೂಡ ಸಿಗುತ್ತೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಏರ್ಟೆಲ್ ಬಿಲ್ಸ್ ಮತ್ತು ರೀಚಾರ್ಜಸ್ ಮೇಲೆ ಹತ್ತು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಇಲ್ಲಿ ಫುಡ್ ಮತ್ತು ಸ್ಟೈಲ್ ಆ್ಯಪ್ಸ್ ಮೇಲೆ ಲೈಕ್ ಇಲ್ಲಿ ಸ್ವಿಗಿ ಆಗಿರ್ಬೋದು ಝೊಮ್ಯಾಟೊ ಆಗಿರ್ಬೋದು ಬಿಗ್ ಬಾಸ್ಕೆಟ್ ಆಗಿರ್ಬೋದು ಹೀಗೆ ಹಲವಾರು ಅಪ್ಲಿಕೇಶನ್ಸ್ ಮೇಲೆ ಸೊ ನಂತರ ಇಲ್ಲಿ ಹತ್ತು ಪರ್ಸೆಂಟ್ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಪೇಮೆಂಟ್ಸ್ ಮೇಲೆ ನಂತರ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪನ್ನು ನೀವು ಯೂಸ್ ಮಾಡ್ಕೊತೀರಾ ಅಂತಂದರೆ ಅಂದರೆ ಇವಾಗ ಯಾವುದಾದ್ರೂ ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದರೆ ಅದ್ರ ಮೇಲೆ ಸಿಗುತ್ತೆ ನಂತರ ಒನ್ ಪರ್ಸೆಂಟ್ ಇಲ್ಲಿ ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬೇರೆ ಅಪ್ಲಿಕೇಶನ್ಸಲ್ಲಿ ನೀವು ಇಲ್ಲಿ ಶಾಪಿಂಗನ್ನು ಮಾಡ್ತೀರಾ ಅಂತಂದರೆ ಮೂರು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಕೊಬೋದು ಸೊ ಎಲ್ಲೆಲ್ಲ ಯಾವ ರೀತಿಯಾಗಿ ಇಲ್ಲಿ ಸಿಗುತ್ತೆ ಕ್ಯಾಶ್ ಬ್ಯಾಕು ಎಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ತೊಗೊಬೋದು ನಂತರ ಇಲ್ಲಿ ಆ್ಯನ್ಯುವಲ್ ಫೀ ವೇವರ್ ಕೂಡ ಇರುತ್ತೆ ಸೆಕೆಂಡ್ ಇಯರ್ ಇಂದ ಐನೂರು ರೂಪಾಯಿ ಇಲ್ಲಿ ವೇವ್ ಆಫ್ ಆಗುತ್ತೆ ನೀವೇನಾದರೂ ಎರಡು ಲಕ್ಷಕ್ಕಿಂತ ಹೆಚ್ಚು ಸ್ಪೆಂಡಿಂಗ್ಸನ್ನು ಮಾಡ್ತೀರಾ ಅಂತಂದರೆ ಇಲ್ಲಿ ಬಿಲ್ ಪೇಮೆಂಟ್ಸ್ಗೆ ಅಥವಾ ಏನಾದರೂ ಶಾಪಿಂಗ್ಗೆ ಓಕೆನಾ ಸೊ ಈ ರೀತಿಯಾಗಿ ಈ ಒಂದು ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಯೂಸ್ ಅನ್ನೋದಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ನನಗೆ ಸದ್ಯಕ್ಕೆ ಇಲ್ಲಿ ಲೋನ್ ಆಫರ್ ಅನ್ನೋದು ಸಿಗ್ತಾ ಇಲ್ಲ ನಿಮ್ಗೆ ಏನಾದರೂ ಸಿಕ್ಕಿದರೆ ಅಪ್ಲೈ ಮಾಡ್ಕೊಳ್ಳಿ ಅಂಡ್ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸ್ ಆಪನ್ನು ಟ್ರೈ ಮಾಡಿದೆ ಸೊ ಟ್ರೂ ಅಲ್ಲಿ ನಿಮಗೆ ಆಗಿ ಅಲ್ಲಿ ಲೋನ್ ಸಿಗುತ್ತೆ ಸೊ ಟ್ರೂ ಬ್ಯಾಲೆನ್ಸನ್ನು ನೀವು ಇನ್ಸ್ಟಂಟಾಗಿ ಯೂಸ್ ಮಾಡ್ಕೊಂತರ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಲೋನ್ ಸಿಕ್ಕೇ ಸಿಗುತ್ತೆ ನಾನು ಕೂಡ ಟ್ರೂ ಬ್ಯಾಲೆನ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಒಂದು ಲಕ್ಷ ರೂಪಾಯಿವರೆಗೆ ನನಗೆ ಲೋನ್ ಕೂಡ ಸಿಕ್ಕಿದೆ ನಾನು ಆಲ್ರೆಡಿ ಡೀಟೇಲ್ ಆಗಿ ಬಿಡೋಣ ಮಾಡಿದ್ದೀನಿ ಐ ಬಟ್ಟಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ ಅವಾಗ ಸೊ ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು ಸೊ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್